ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡ್ತೀರಿ ಎಲ್ಲರೂ? ಬರ್ರಿ, ಬ್ರಾಡ್ ಬೀನ್ಸ್ ಪಲ್ಯ ಮಾಡೋಣಂತ. ನನಗೆ ಸೈಡ್ ಇದ್ದಿದ್ದ ನಾರೆಲ್ಲ ತೆಗೆದು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿನಿ. ಕರಿಬೇವು, ಈರುಳ್ಳಿ ಐತಿ. ಸ್ಟೋವ್ ಆನ್ ಮಾಡೋಣ. ಇದರೊಳಗೆ ಮೊದಲ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿನಿ. ಕಾಯಿಲ್ರಿ, ಅದು ಕಾಯ್ದ್ಮೇಲೆ ಸಿಡಿಯಕ್ಕೆ ಸ್ಟಾರ್ಟ್ ಆಕೈತಿ. ಅವಾಗ ಉಳ್ಳಾಗಡ್ಡಿ ಅದು ಹಾಕ್ಕೊಳ್ಳೋಣ. ಇದು ಇವತ್ತ ಯೂಸ್ ಮಾಡತ್ತೀನಿ ಅಂಥೇಳಿ ಮೊದಲು ಹಾಕಿಟ್ಟೀನಿ. ಅಂದ್ರೆ ಅದರೊಳಗೆ ಅಕ್ಕಿ ತೊಳೆದಿದ್ದ ನೀರು ಅದು ಹಾಕಿ ಕುದಿಸಿ ತೆಗೆದು ಸೀಸನಿಂಗ್ ಆಗೈತಿ. ಆದ್ರೆ ಹಿಂಗೆ ಪಲ್ಯ ಮಾಡೋಕ್ಕೆ ಈಗ ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ. ಸಿಮ್ ಒಳಗೆ ಇಟ್ಟೀನಿ ಸ್ಟೌವು. ಸಿಡಿಯತ್ತಿತ್ತದು, ಈರುಳ್ಳಿ ಹಾಕಿಬಿಟ್ಟೆ. ಅದು ಇಲ್ಲೇ ನಾಯಿ ಪೊಗಳತ್ತಿತ್ತು ಅಂತೇಳಿ ಪಾಸ್ನ ಇಟ್ಟಿದ್ದೆ ನಾನು. ಅದು ಏಕ್ದಮ್ ಇಲ್ಲೇ ಪಕ್ಕ ಐತಿ, ಬರೀ ಅದೇ ಸೌಂಡು ರೆಕಾರ್ಡ್ ಆಗಿಬಿಡ್ತೈತಿ. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ, ಆಮೇಲೆ ಬೀನ್ಸ್ ಹಾಕೊಂಡಂತೆ. ಸಾಕ್ರಿ, ಉಳ್ಳಾಗಡ್ಡಿ ಫ್ರೈ ಆಗಿದ್ದು ಇವನ್ನ ಹಾಕ್ಕೊಂಬಿಡೋಣ. ಬೀನ್ಸ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಕೈಯಾಡ್ಸೋಣ. ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಸರಿಗೆ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣಂತೆ. ಸಣ್ಣ ಉರಿ ಮೇಲೆನ ಬೇಯಿಸತ್ತೀನಿ, ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಅರಿಶಿನ ಖಾರದ ಪುಡಿ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಮುಚ್ಚಿಡೋಣಂತೆ. ನೀರಿನ ಅಂಶ ಜಗ್ಗಿದ್ದ ಇರ್ತೈತಿ ಇದ್ರಾಗ. ಆದರೂ ಆಮೇಲೆ ಅರಿಶಿನ ಉಪ್ಪು ಇದು ಉಪ್ಪು ಹಾಕಿನೇ ಅರಿಶಿನ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹಾಕೋನಂತೆ ನೀರು. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅದು ಹಿಂಗೆ. ನೋಡ್ರಿ ನೀರು ಹೆಂಗೈತೆ ನೋಡು, ಇದ್ರಾಗಿಂದ ಇದೆ ಅವ್ರಿಕಾಯಿಂದ. ಹಾಕೊಂಡ್ರಿ ಇದಕ್ಕೆ ಅರಿಶಿನದ ಪುಡಿ. ಅದು ಖಾರದ ಪುಡಿ ಕಲರ್ ಜಾಸ್ತಿ ಐತ್ರಿ, ಖಾರ ಜಾಸ್ತಿ ಇಲ್ಲ. ಅದು ಹವಿಜದ ಪುಡಿ ಮಿಕ್ಸ್ ಮಾಡೋಣ. ನೋಡಿ ನೀರು ನೀರು ಸ್ವಲ್ಪ ಹಾಕ್ತೀನಿ ಈಗ ನೀರನ್ನ ನಾನು. ಮುಚ್ಚಿಟ್ಟು ಬೇಯಿಸೋಣಂತೀಗ. ಲಿಡ್ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್ ಇದನ್ನು ನೋಡೋಣ. ನೋಡಿ, ನೀರು ಇನ್ನೂ ಐತಲ್ಲ, ಇನ್ನೂ ಕುದಿಬೇಕಾದ್ರೆ ಈ ಟೈಮ್ನಾಗ ನಾನು ಗುರೆಳ್ ಪುಡಿ ಹಾಕ್ತೀನಿ. ಗುರೆಳ್ ಅಂದರೆ ಇದು ಶೇಂಗಾ ಗುರೆಳ್ ಸೇರಿಸಿ ಹುರಿದು ಪುಡಿ ಮಾಡಿರೋದು. ಪಲ್ಯಕ್ಕೆಲ್ಲ ಹಾಕ್ತೀವಿ, ಬದನೆಕಾಯಿ ಪಲ್ಯ, ಕಾಳಿನ ಪಲ್ಯ ಯಾವುದಕ್ಕಾದರೂ ಯೂಸ್ ಮಾಡ್ತೀವಿ. ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೋಣ.
ಗರಂ ಮಸಾಲೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಆಲ್ರೆಡಿ ಬೆಂದಿದ್ದೈತೆ, ಈಗ ಅದು ಹೋಳೆಲ್ಲ ಬೆಂದಾವು. ಇನ್ನು ಇದು ನೀರಿನ ಅಂಶ ಕಡಿಮೆ ಆಗಲಿ. ನಾವು ಬೇರೆ ಪ್ಯಾನ್ ಒಳಗೆ ಪಾತ್ರೆ ಒಳಗೆ ಎದ್ರಾಗಾರ ಮಾಡಿದ್ನೆ ಅಂದ್ರೆ ಇಷ್ಟೊತ್ತಿಗೆ ರೆಡಿ ಆಗಿರೋದು. ನಾ ಇದು ಸಿಮ್ ಒಳಗೆ ಇಟ್ಕೊಂಡೆ ಮಾಡ್ಬೇಕಲ್ಲ, ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗತ್ತೈತೆ ಅಷ್ಟೆ. ಬೇಯಲ್ರಿ ಅದು ನೋಡೋಣ್ರಿ, ಪಲ್ಯ ರೆಡಿ ಆಗಿರ್ತೈತಿ. ಇದೊಂದು ಸ್ವಲ್ಪ ರಸ ರಸ ಇರಲಿ. ಆಮೇಲೆ ಇದು ಈ ಮಣ್ಣಿನ ಪಾತ್ರೆ ಬಿಸಿಗೇನೆ ಇನ್ನೂ ನೀರು ಇಮ್ರ್ಕೊಂಬಿಡ್ತದೆ, ಹಂಗಾಗಿ ಇಷ್ಟಿರಲಿ. ಈಗಿನ್ನಿದು ಹೋಳೆಲ್ಲ ಬೆಂದಿದ್ದೈತೆ ಮಸ್ತ್ ಈಸಿಯಾಗಿ ಕ್ವಿಕ್ಕಾಗಿನೇ ಆಗುತ್ತೆ ಪಲ್ಯ. ಇದು ನಂದು ಈ ಮಣ್ಣಿನ ಪಾತ್ರೆ ಯೂಸ್ ಮಾಡಿರೋದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆತಷ್ಟೆ. ಪಲ್ಯ ರೆಡಿ ನೋಡಿರಿ, ಬ್ರಾಡ್ ಬೀನ್ಸ್. ಸ್ಟೋವ್ ಆಫ್ ಮಾಡಿಬಿಡೋಣ, ಪಲ್ಯ ರೆಡಿ. ಈಗ ನೋಡ್ರಿ, ಸ್ಟೋವ್ ಆಫ್ ಮಾಡಿದ್ರೂ ಹೌದು ಬಾಣಲೆ ಬಿಸಿಗೆನ ಪಾತ್ರೆ ಬಿಸಿ, ಮಣ್ಣಿನ ಪಾತ್ರೆ ಎಲ್ಲ ಮತ್ತೆ ಹೆಂಗೆ ಕುದಿಯತ್ತೈತೆ ಅದಿಲ್ಲ.